ಅಣ್ಣ ನಮ್ದೇನಿಲ್ಲ, ನಿಮ್ಮಿಂದ ಒಂದ್ ಹೆಲ್ಪ್ ಆಗ್ಬೇಕಾಯ್ತು. ಏನ್ ಹೆಲ್ಪ್ ಯಾಕ ಹೆಲ್ಪ್ ಕೇಳೋದು? ಬದುಕೇನ ನಿಮ್ದು ಹೆಲ್ಪ್ ಕೇಳಬಾರ್ದು ಜೀವನದಲ್ಲಿ ನಾವು. ಅದೇ ಅದಲ್ಲಣ್ಣ, ಇಲ್ಲಿ ಲಿಂಗದಲ್ಲಿ ಹೋಗ್ಲಿಲ್ಲಿ ರೋಡಿಗೆ, ರೋಡ್ ಅಲ್ಲಿ ಮರನೆಲ್ಲ ಕಡಿತಾರ ಈಗ, ಅದಕ್ಕೆ ನಿಮಗ್ ಫೋನ್ ಮಾಡಿದ್ದಣ್ಣ. ಓಕೆ ಹೇಳ ಬಂಗಾರ. ಅದೇ ಇಲ್ಲಿ ಲಿಂಗದಲ್ಲಿ ಹೋಗ್ಲಿ ಅಂತ, ನಮ್ಮ ಮಲ್ಗೇನಹಳ್ಳಿಯಿಂದ. ನನ್ನ ಹೆಸರು ವಿಶ್ವನಾಥ ಅಂತ. ಬಜರಂಗದಳ ಪ್ರತಾಪಣ್ಣ ಗೊತ್ತಲ್ಲ, ಹೇಳಿ ಹೇಳಿ. ಅವ್ರ ಕಡೆಯಿಂದ ನಾವು ನಂಬರ್ ಇಸ್ಕೊಂಡು ಫೋನ್ ಮಾಡಿದ್ದು. ಅಲ್ಲೆಲ್ಲ ಮರನೆಲ್ಲ ಕಡಿತಾರಂತೆ ಈಗ, 112 ಮರ ಕಡಿತಾರಂತೆ. ಆಯ್ತು, ಅದು ರೋಡ್ ಮಾಡಕ್ಕಾಗಿ ಅವ್ರ ಹತ್ರ ಯಾಕೆ ಫೋನ್ ಮಾಡಿದೆ? ವೃಕ್ಷ ರಕ್ಷಾ ಮಾಡಿದ್ದಾರೆ ಅಂತ ಫೋನ್ ಮಾಡಿದೆ ಅಲ್ವಾ? ಹಾ, ಅದಕ್ಕೆ ಮಾಡಿದ್ವಿ. ವೃಕ್ಷ ರಕ್ಷಾ ಅಂದ್ರೆ ಏನು ಗೊತ್ತಾ? ಮೊದಲು ತಿಳ್ಕೊ, ಕರ್ನಾಟಕದಾದ್ಯಂತ ಮೂಲೆ ಮೂಲೆ ಹಳ್ಳಿಗಳಲ್ಲಿ ವೃಕ್ಷ ರಕ್ಷಕರು ಇದ್ದಾರೆ. ವೃಕ್ಷ ರಕ್ಷಕರು ಅಂದ್ರೆ ಯಾರು? ಅದಕ್ಕೇನ್ ಸರ್ಟಿಫಿಕೇಟ್ ಬೇಕು? ಯಾರ ಆತ್ಮದಲ್ಲಿ ವೃಕ್ಷಗಳ ಬಗ್ಗೆ ಪ್ರೀತಿ ಇದೆಯೋ ಅವರೆಲ್ಲ ವೃಕ್ಷ ರಕ್ಷಕರು. ಓಕೆ, ಹಾಗಾದ್ರೆ ಆರ್ಗನೈಸೇಷನ್ ಏನಕ್ಕೆ ಅಂದ್ರೆ, ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳಿಕ್ಕೆ, ಒಬ್ರಿಗೆ ತಿಳಿದ ವಿಚಾರ ಇನ್ನೊಬ್ರಿಗೆ ಹೇಳಕ್ಕೆ, ಕಷ್ಟ ಬಂದಾಗ ಒಗ್ಗಟ್ಟಾಗೋಕೆ. ಇದು ವೃಕ್ಷ ರಕ್ಷಕರ ಬೇಸಿಕ್ ರಿಕ್ವೈರ್ಮೆಂಟ್. ಇವಾಗ ನಿನಗೆ ಆ ಮರಗಳು ಕಡಿತಾ ಇದ್ರೆ ಹೊಟ್ಟೆಲ್ ಸಂಕಟ ಆಗ್ತಾ ಇದೆ, ಆಯ್ತಲ್ಲ? ನಿನ್ನ ಹಾಗೆ ಆ ಊರ್ಲಿ ಎಷ್ಟು ಜನಕ್ಕೆ ಸಂಕಟ ಆಗ್ತದೆ? ಅವ್ರನ್ನೆಲ್ಲ ಒಗ್ಗಟ್ಟು ನೀನ್ ಮಾಡ್ಬೇಕು. ಇವಾಗ ಆ ಒಗ್ಗಟ್ಟು ಮಾಡಿ, ಯಾಕಂದ್ರೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಮರಗಳಿಗೂ ಜೀವಿಸುವ ಹಕ್ಕಿದೆ ಅಂತ. ಮರ ಅನ್ಕೊಂಡ್ರೆ ಒಂದು ಜೀವನ್ ಕೊಂದಂಗೆ ಅಂತ. ಹಾಗಾಗಿ ಆ ಊರಿನ ಮರಗಳ ಹಕ್ಕುದಾರರು ಸರ್ಕಾರ ಅಂದ್ರೆ ನೀವು, ಸರ್ಕಾರ ನಿಲ್ಸಿರೋ ನೀವು, ನಿಮ್ಮೂರು ನಿಮಗೆ ಸೇರಿದ್ದು. ನೀವರೆಲ್ಲ ಸೇರಿ ಆ ಮರಗಳನ್ನ ಅಪ್ಪಿಕೊಂಡು ನಮ್ಮನ್ನ ಕಡಿದು ಮರನ್ ಕಡೀರಿ ಅಂತ ಹೇಳ್ಬೇಕು. ಆ ಗುಂಡಿಗೆ ಧೈರ್ಯ ನಿಮ್ಮೂರಲ್ಲಿ ಎಷ್ಟು ಜನಕ್ಕಿದೆ? ಅವ್ರು ಮಾತ್ರ ಆ ವೃಕ್ಷನ ಉಳಿಸಬಹುದು. ನಮ್ಮೂರಲ್ಲಿ ಅಂದ್ರೆ ನಾವು ಕೆಳಗೆ, ನಮ್ದು ಕೆಳಗೆ ಅಂದ್ರೆ ಕಾಡಲ್ಲಿರೋದು ನಮ್ಮೂರು. ಎಲ್ಲೇ ಆಗ್ಲಿ ಬಿಡ, ನಿನ್ನೂರಲ್ಲ ಇದು ನಾನು ಮಾತಾಡ್ತಾ ಇರೋದು, ಇವನು ಅಹೋರಾತ್ರ ಮಾತಾಡ್ತಾ ಇರೋದು ಪೂರಾ ಕರ್ನಾಟಕಕ್ಕೆ, ನಿನ್ನೊಬ್ಬನ ಹತ್ರ ಅಲ್ಲ. ನೀವೇನ್ ಥಿಂಕ್ ಮಾಡಿದಿರಿ ವೃಕ್ಷ ರಕ್ಷಾ ಅಂದ್ರೆ ಅದೊಂದು ಸಂಘಟನೆ, ಅದು ನಿಜ. ಆದ್ರೆ ಆ ಸಂಘಟನೆಯ ನಿಯಮಗಳು ಗೊತ್ತಿಲ್ಲ ನಿಮ್ಗೆ ಯಾರಿಗೂ. ಏನು ಹಣವಿಲ್ಲದ, ಹಣವಲ್ಲದ, ಹಣ ಬಳಸದ ಆರ್ಗನೈಸೇಷನ್ ಅದು. ಅದರಲ್ಲಿ ಯಾರು ಹಣ ಇಲ್ಲ. ಜಗತ್ತಿನ ಅತ್ಯಂತ ಬೆಲೆ ಬಾಳುವ ವಸ್ತು ಸಮಯ. ನಮ್ಮ ಜೀವನದ ವಾರಕ್ಕೊಂದು ಗಂಟೆ ಸಮಯ ಗಿಡ ಮರಗಳಿಗೆ ಪರಿಸರಕ್ಕೆ ಕೊಡೋದು, ಇದೊಂದು ವೃಕ್ಷ ರಕ್ಷಕನ ಲಕ್ಷಣ. ನಿಮ್ಮ ತಾಯಿಯನ್ನ ಕಾಪಾಡೋದಕ್ಕೆ ನೀನ್ ಇನ್ನೊಬ್ಬರ ಸಹಾಯ ಬಿಡ್ಬೇಕಾ? ಇಲ್ಲ, ಇಲ್ಲ, ಇಲ್ಲ. ನಿನ್ನ ಊರಿನ ತಾಯಿನೇ ನಿನ್ನ ವೃಕ್ಷ. ಆ ವೃಕ್ಷನ ಕಾಪಾಡ್ಲಿಕ್ಕೆ ನೀನ್ ಹೆದರುವಂಗಿಲ್ಲ. ಅವ್ರ ಸರ್ಕಾರ ಏನೇ ಮಾಡ್ಲಿ, ಯಾರು ಏನೇ ಬಂದು ಕಡಿದ್ರು, ನೀನ್ ಹೇಳ್ಬೇಕು ಇದು ನನ್ನ ಗಿಡ, ನಾನ್ ಬಿಡಕೊಡಲ್ಲ. ಮ್ಯಾಕ್ಸಿಮಮ್ ಬಿಟ್ರೆ ಈ ಮರನ ತೆಗೆದು ಇನ್ನೊಂದ್ ಕಡೆ ಇಡೋದಕ್ಕೆ ಬಿಡ್ತೀನಷ್ಟೆ. ಈ ಮರದ ಜಾಗದಲ್ಲಿ 100 ಗಿಡ ಹಾಕ್ತೀನಿ ಅಂದ್ರೆ ನಾನ್ ಬಿಡಲ್ಲ. ಈ ಮರ 30-40 ವರ್ಷ ಆಗಿದೆ, 50 ವರ್ಷ ಆಗಿದೆ, 100 ವರ್ಷ ಆಗಿದೆ. ಇದಕ್ಕೆ ಸಮನಾಗಿ 100 ಅಲ್ಲ 1,00,000 ಗಿಡ ಹಾಕಿದ್ರು ಸಮ ಅಲ್ಲ. ಒಂದೊಂದು ಮರ 4 ಕೋಟಿ ರೂಪಾಯಿಯಷ್ಟು ಆಕ್ಸಿಜನ್ ಕೊಡುತ್ತೆ ಒಂದು ದಿವಸಕ್ಕೆ. ಸರ್ಕಾರ ನೀವು ಕಳಿಯೋರು ನೀವು ಕೊಡ್ತೀರೇನ್ರಿ ಅಂತ ಕೇಳು. ಮೊದಲನೇದಾಗಿ ಈ ಮರನ ಕಡಿಯಕ್ ನಾನು ಬಿಡಲ್ಲ, ನಾನು ಹುಟ್ಟಿದಾಗ್ಲಿಂದ ಇದ್ರ ಕೆಳಗಡೆ ಗೋಲಿ ಆಡಿದೀನಿ ಅಂತ ಹೇಳಿ, ನೀವು ಇದ್ರ ಕೆಳಗಡೆ ಆಟ ಆಡಿದೀನಿ, ಇದ್ರ ಜೀವನ ಮರಕೋತಿ ಆಡಿದೀನಿ, ಇದಕ್ಕೂ ನನಗೂ ಒಂದು ಅವಿನಾಭಾವ ಸಂಬಂಧ ಇದೆ ಅಂತ ಹೇಳಿ ನೀವೆಲ್ಲ ಅಪ್ಕೊಂಡ್ಬಿಡ್ಬೇಕು, ಕಡೆ ಬಿಡಬಾರ್ದು. ಆದ್ರೆ ನಿಮ್ಮ ಧೈರ್ಯವನ್ನ ಪ್ರಚೋದನೆ ಮಾಡೋ ಕೆಲಸ ನಮ್ಮ ವೃಕ್ಷ ರಕ್ಷಾ ಮಾಡ್ತಾ ಇದೆ ಅಷ್ಟೇ. ಇದನ್ನ ನೀವು ಮಾಡಿ, ನಿಮ್ಮ ಊರಿನ ಮಿರಗಳು ನಿಮಗೆ ಸೇರಿದ್ದು, ಅದರ ಉಸಿರು ಕುಡಿತಾ ಇರೋದು ನೀವು, ಅದನ್ನ ಕಡಿದ್ರೆ ಆ ಉಸಿರು ಕಳ್ಕೊಳ್ಳೋದು ನೀವು, ಅದರಿಂದ ಅದಕ್ಕೋಸ್ಕರ ಹೋರಾಡಬೇಕಾಗಿರೋದು ನೀವು. ಅಹೋರಾತ್ರ ಯಾವತ್ತಿಗೂ ನಿಮ್ ಜೊತೆ ಇರ್ತಾನೆ. ಆದ್ರೆ ನಮ್ಮದು ಹಣವಿಲ್ಲದ, ಹಣವಲ್ಲದ, ಹಣ ಬಳಸದ ಆರ್ಗನೈಸೇಷನ್. ಆದ್ರಿಂದ ನಿನ್ನ ಅಹೋರಾತ್ರ ಇರೋ ಜಾಗಕ್ಕೆ ಬರಕ್ಕೂ ನಾನು ಒಪ್ಪೋದಿಲ್ಲ, ಅಹೋರಾತ್ರ ನಿನ್ನ ಜಾಗಕ್ಕೆ ಬರಕ್ಕೂ ಒಪ್ಪಲ್ಲ. ನಾ ಅಲ್ಲಿಗೆ ಬಂದ್ರೆ ಕೆಲವರು ಕೇಳ್ತಾರೆ, ನಿಮ್ಗೆ ಹಣ ಎಲ್ಲಿಂದ ಬಂತ್ರಿ, ನೀವು ಏನು ಆಸೆ ಇಟ್ಕೊಂಡು ಮಾಡ್ತಾ ಇದೀರಿ? ಇಂತಹ ಪುಂಡರು ಪೋಕರಿಗಳು ನಮ್ಮಲ್ಲಿ ಜಾಸ್ತಿ ಇದ್ದಾರೆ. ಒಬ್ಬ ಯಾರೋ ಒಬ್ಬ ಸಮಾಜಕ್ಕೋಸ್ಕರ ತನ್ನ ಜೀವನ ಅರ್ಪಣೆ ಮಾಡಿದ್ರು, ಅವನನ್ನು ಅನುಮಾನ ಪಡುವಂತಹ ಒಂದು ಒಂದು ಬಣ ಇದೆ. ಅವರಿಗೆ ನಾವು ಅಂಜೋದಿಲ್ಲ, ನೀವು ಅಂಜಬಾರದು. ಆದ್ರೆ
ಇದು ಯಾವುದು ಬೇಕಾಗಿಲ್ಲ. ನಾವು ಈ ಮರಗಳನ್ನ ಕಾಪಾಡೋದಕ್ಕೆ ಹಣ ಬೇಕಾಗಿಲ್ವೋ? ನಿನ್ನ ಗುಣ ಬೇಕು. ನನ್ನ ಗುಣ, ನನ್ನ ಧೈರ್ಯ ಅಷ್ಟೇ. ನಿನ್ ಧೈರ್ಯ ತಗೋ, ನಿಮ್ಮೂರ್ನಲ್ಲಿ ಎಲ್ಲಾರನ್ನು ಕೇಳು, ಈ ಮರ ನಮಗೆ ತಾಯಿನ ಅಲ್ವಾ, ಇದು ಮಾಡು. ಇಷ್ಟರೊಳಗಡೆ ಅವ್ರು ಕಡ್ದೆ ಬಿಡ್ತಾರೆ ಅಂತ ಇಟ್ಕೋ. ಸೋಲು ಅನ್ನೋದು ಭಯ ಹೆದರ್ಬೇಡ ನೀನು. ನಿನ್ನ ಸಂಘಟನೆಯ ನಿನ್ನ ಒಂದು ಹೋರಾಟದ ದೆಸೆಯಿಂದ ಆರಂಭ ತು ಆಗಿದೆ. ಅಯ್ಯೋ ನಾನು ಗೆಲ್ದಿದ್ರೆ ಸೋತೆ ಅವಮಾನ ಇವೆಲ್ಲ ಥಿಂಕ್ ಮಾಡಬಾರ್ದು. ಸೋಲು ಗೆಲುವು ಎರಡನ್ನು ಸಮವಾಗಿ ಸ್ವೀಕರಿಸಿ ಹೋಗ್ತಾ ಇರಬೇಕು. ನಾನು ಎಷ್ಟು ಮರ ಉಳಿಸ್ತೀನಿ ಅನ್ನೋದು ಇಂಪಾರ್ಟೆಂಟ್, ಎಷ್ಟು ಮರ ಉಳಿಸಿಲ್ಲ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನೋಡು, ಪ್ರಕೃತಿ ಯಾರು ತನ್ನ ಪರವಾಗಿ ನಿಂತ್ಕೋತಾರೋ ಅವ್ರನ್ನ ಅಪ್ಪತ್ತೆ. ಆ ಪ್ರಕೃತಿ ನಿನ್ನನ್ನು ಅಪ್ಪಬೇಕು ಅಂದ್ರೆ ನೀನು ಅವ್ರನ್ನ ಅಪ್ಪಬೇಕು. ಅದನ್ನೇ ಅಪ್ಪಿಕೋ ಚಳುವಳಿ ಅನ್ನೋದು. ಯಾವುದೋ 18ನೇ ಶತಮಾನದಲ್ಲೇ ಆರಂಭದಲ್ಲೇ ಎಷ್ಟೋ ಹೆಣ್ಣು ಮಕ್ಕಳು ಓದ್ದೇ ಇರೋರೆ ಮರಗಳನ್ನ ಅಪ್ಕೊಂಡು ಕಾಪಾಡಿದ್ದಾರೆ. ನಾವ್ ಇಷ್ಟೆಲ್ಲ ವಿದ್ಯೆ ಇರೋವಾಗ ಅಂಜೋದು ಹೇಳಿತನ ಕಣ. ನೀವೆಲ್ಲ ಹಿಂಗೆ ವೃಕ್ಷ ರಕ್ಷದ ಈ ನಿಯಮಗಳನ್ನ ಎಲ್ಲ ಕಡೆ ಪಸರಿಸಿ ವೃಕ್ಷಗಳಿಗೋಸ್ಕರ ನಾನು ಏಯ್, ಯಾರಾದ್ರೂ ಸರ್ಕಾರಿ ಅಧಿಕಾರಿಗಳು ಯಾರೇ ಆಗಿರ್ಲಿ, ಕೆಟ್ಟವರಾಗಿರ್ಲಿ, ಕಟುಕರಾಗಿರ್ಲಿ, ವೃಕ್ಷಾನ್ ಕಡಿತಾ ಇದ್ರೆ ನೀನೊಬ್ಬ ಸಾಮಾನ್ಯ ಪ್ರಜೆಯಾಗಿ ಯಾಕ್ರೆ ಕಡಿತೀರಿ? ಪೇಪರ್ ಇದೆ, ನಮ್ಮ ಹತ್ರ ಅನುಮತಿ ಇದೆ ಅಂದ್ರೆ ಇಲ್ಲ ರೀ, ನಿಮ್ಮ ಅನುಮತಿ ಯಾರಿಗ್ರಿ ಬೇಕು? ಅದಕ್ಕೆ ಜೀವ ಇದೆ, ಅದನ್ನ ಕಡಿಯಕ್ ನಾನು ಬಿಡೋದಿಲ್ಲ. ನಿಮ್ಗಷ್ಟು ಅರ್ಹತೆ ಇದ್ರೆ ಅದಕ್ಕೆ ಮಾಡೋ ಖರ್ಚು ಬದಲು ಅದನ್ನ ಬುಡ ಸಮೇತ ತೆಗೆದು ಇನ್ನೊಂದ್ ಕಡೆ ನೆಡೋದಾದ್ರೆ ನಾನು ಒಪ್ತೀನಿ. ಅದನ್ನು ಒಪ್ಪೋದಿಲ್ಲ, ಆದ್ರೆ ನಿಮ್ಮ ನಿಮ್ಮ ಪರಿಸ್ಥಿತಿಗೋಸ್ಕರ ಒಪ್ತೀನಿ. ಕಡಿಯೋದಾದ್ರೆ ನಾನು ಬಿಡಲ್ಲ ಅಂತೇಳು. ನನ್ನ ಕಡ್ದು ಬಿಡಿ, ಏನ್ ಇವಾಗ ನಿಮ್ ರೋಡ್ ಅಡ್ಡ ಅಲ್ವಾ, ನನ್ನನ್ನು ಕಡ್ದು ಬಿಡಿ ಅಂತೇಳು. ನಿಮ್ ರೋಡಿಗೆ ನಾನು ಅಡ್ಡ ಮಲ್ಕೋತೀನಿ, ನನ್ನ ಕಡ್ದು ಬಿಡಿ ಅಂತೇಳು. ಹಂಗ ಮಾತಾಡು. ಆಗ ಮಾತ್ರ, ಹಾಗಾದಾಗ ಮಾತ್ರ ನಮ್ಮ ಪರಿಸರವನ್ನ ನಾವು ಸಲಹಬಲ್ಲವು. ಇವತ್ತು ಕರ್ನಾಟಕದ ಸಿಟಿಗಳಲ್ಲಿ ಕಾಡಲ್ಲಂತೂ ತುಂಬಾ ಬೆಳ್ಕೊಂಡ್ಬಿಟ್ಟಿದೆ ಮರಗಳು. ಲಾಸ್ಟ್ 150 ವರ್ಷಗಳಿಗಿಂತ ಹೆಚ್ಚು ಕಾಡು ಇವಾಗ ನಮ್ಮಲ್ಲಿದೆ. ಕಾಡಿಂದ ಅದಕ್ಕೆ ಕಾಡು ಮಧ್ಯೆ ಇರೋ ಚಾಮರಾಜನಗರದಲ್ಲಿ ಕರೋನಾ ಕಡಿಮೆ. ಆದ್ರೆ ನಮ್ಮ ಸಿಟಿಗಳಲ್ಲಿ ಮಾತ್ರ ಸರ್ವ ನಾಶ ಮಾಡ್ಕೊಂಡಿದೀವಿ. ಆ ನಾಶ ಮಾಡ್ಕೊಂಡಿರೋದಕ್ಕೆ ಕಾರಣವೇ ಇವತ್ತು ಕರೋನಾ ಬಂದಿದೆ. ಇವಾಗ ಮತ್ತೆ ನಾವು ಸಿಟಿಗಳಲ್ಲಿರೋ ಮರನ ಕಾಪಾಡಿದ್ರೆ ಕರೋನಾ ಓಡತ್ತೆ. ಇಷ್ಟು ತಿಳ್ಕೊಳ್ಳಿ. ನೀನು ಒಳ್ಳೆ ಪ್ರಶ್ನೆ ಹಾಕಿದೆ ನಿನ್ಗೆ. ಆಕ್ಚುಲಿ ನಾನು ತುಂಬಾ ಕೃತಜ್ಞತನಾಗಿದ್ದೀನಿ ನಿನ್ನ ಮುಖಾಂತರ. ಇವತ್ತು 16 ಜನ ಕೇಳಿಸ್ಕೋತಾರೆ, ನೀನ್ ಯಾರೋ ವೀರ ಇದೀಯಾ, ನೀನ್ ಮಾಡ್ತೀಯಾ, ನುಡಿದಂತೆ ನಡೀತೀಯಾ, ನಿನ್ನಲ್ಲಿ ಆ ವೃಕ್ಷ ಸಾಧಕ ಇದ್ದಾನೆ, ನಡಿರೋ ನೀವು. ನಿನ್ನ 100 ಜನ ವೃಕ್ಷ ರಕ್ಷಕರಿಗೆ ಹುಟ್ಟು ಹಾಕೋ, ವೃಕ್ಷ ರಕ್ಷ ಅಂತ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡೋ. ನಿನ್ನ ಇಷ್ಟದವರನ್ನೆಲ್ಲ ನಿಮ್ ಊರ ಹತ್ರ ಸೇರಿಸ್ಕೊಳ್ಳೋ, 150 ಮರನ ಉಳಿಸೋ, ಅದು ಏನಾಗತ್ತೋ ನೋಡೇ ಬಿಡೋಣ. ಓಕೆ? ನೀನೇನು ಕ್ರೈಮ್ ಮಾಡ್ತಿಲ್ಲ, ಕೊಲೆ ಮಾಡ್ತಿಲ್ಲ, ಸುಲಿಗೆ ಮಾಡ್ತಿಲ್ಲ, ಕಳ್ಳತನ ಮಾಡ್ತಿಲ್ಲ, ಯಾಕೋ ಭಯ ಬೀಳ್ತೀಯ, ಎದೆ ಎತ್ಕೊಂಡು ನಡೆಯೋ. ಭಯವೇಕೆ ಭಯವೇಕೆ ಏನಾಗಬಹುದು? ಸಾವಿಗಿಂತ ಮೇಲೆ ಏನಾಗಬಹುದು? ಧೈರ್ಯವಾಗಿರು. ಓಕೆ? ದನಗಳು ನಾನೊಂದ ನಾಟಿ ಹಸ್ಕೊಂಡು 40 ಸಾಕಿನಿ. ಅರೆ ಬಂಗಾರ ದೇವರು, ದನ ಮೇಯಿಸೋದಕ್ಕಿಂತ ವಿದ್ಯೆ ಇದೆಯೇನೋ ಈ ಜಗತ್ತಲ್ಲಿ. ಜಗತ್ತಿಗೆ ಗೀತೆ ಬೋಧಿಸಿದ ಹುಡುಗ ದನ ಮೇಯಿಸಿದವನು ಕೃಷ್ಣ. ಇವತ್ತು ಆ ಕೃಷ್ಣನ ಗೀತೆಯನ್ನ ಅಮೆರಿಕಾದಲ್ಲಿ ಇನ್ನೂ ರಿಸರ್ಚ್ ಮಾಡ್ತಾ ಇದಾರೆ, ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ತಾ ಇದಾರೆ. ನೀನು ದನ ಕಾಯೋನು ಅಂದ್ರೆ ನೀನು ಯಾವುದೋ ಒಂದ್ ದೊಡ್ಡ ಕಾರಣ ಕೊಟ್ಟಿದೀಯಾ. ಸ್ಕೂಲ್ ಬಿಟ್ಟು ದಾನಿಸ್ತಾ ಇದೀನಿ. ಒಳ್ಳೆ ಕೆಲಸ. ನಂದೇ ದನಗಳು 40 ನಾಟಿ ಎತ್ಕೊಳ್ಳಿ, ಎಲ್ಲಾ ಸಾಕುತ್ತೀನಿ. ನನ್ ಮುಂದೆ ಜೀವನ ಹೆಂಗಣ? ಏ, ನಿನ್ನಷ್ಟು ಅದೃಷ್ಟವಂತ ಯಾರೇ ಇಲ್ಲ. ಇನ್ನು ಮುಂದಿನ ಭಾರತದಲ್ಲಿ ಯಾರ ಹತ್ರ ಹೆಚ್ಚು ದನ ಇದ್ರೆ ಅವರೇ ಐಶ್ವರ್ಯವಂತರು. ನೀನ್ ಆ ದನದ ಗೊಬ್ಬರ ಎಲ್ಲ ಶೇಖರಣೆ ಮಾಡು, ಎಲ್ಲೂ ವೇಸ್ಟ್ ಆಗೋಗ್ ಬಿಡ್ಬೇಡ. ಇಲ್ಲ ಇಲ್ಲ, ಬೆಳಗಿನ ಜಾವ 3 ಗಂಟೆಲಿ ಬಕೆಟ್ ಅಲ್ಲಿ ನೆಲದ ಮೇಲೆ ಬೀಳಕ್ ಮುಂಚೆನೆ ಅದ್ರ ಯೂರಿನ್ ಶೇಖರಣೆ ಮಾಡು. ಬಿಗಿನಿಂಗ್ ಅಲ್ಲಿ ಗೋಮೂತ್ರನ ಫ್ರೀಯಾಗಿ ಹಂಚು, ಒಂದು ವರ್ಷ ಫ್ರೀಯಾಗಿ ಹಂಚು. ನಿನ್ನ ಗೋಮೂತ್ರದ ಶಕ್ತಿ ಕಂಡ ಜನ ನಿನ್ನ ಹತ್ರ ತಗೊಳಕ್ ಶುರು ಮಾಡ್ತಾರೆ. ಆಕ್ಚುಲಿ ಹಸುವಿನಲ್ಲಿ ಹಾಲಿಗಿಂತ ಹೆಚ್ಚು ಗೋಮೂತ್ರ ಗೋಮಯದಲ್ಲಿ ಜಾಸ್ತಿ ಇನ್ಕಮ್ ಇದೆ.
ಎಲ್ಲ ನಾನು ಅರುಣಣ್ಣ ಅನ್ನೋರಿಗೆ ಕೊಡ್ತೀನಿ, ಅವ್ರ ಔಷಧಿ ಮಾಡಿ ಕೊಡ್ತಾರಣ. ಹೌದು ಬಂಗಡ, ನಿನ್ನ ಭೇಟಿ ಮಾಡೋಣ ಲೈಫ್ ಅಲ್ಲಿ ಒಂದ್ಸಲ, ಒಳ್ಳೇದಾಗುತ್ತೆ. ಓಕೆ ಬಂಗಡ. ಸರಿ, ನಿನ್ನ ಹೆಸರೇನು ಹೇಳಲಿಲ್ಲ ನೀನು ಕತ್ತೆ? ಅಣ್ಣ ನನ್ನ ಹೆಸರು ವಿಶ್ವನಾಥ್ ಅಂತ. ಓಕೆ, ಮತ್ತೆ ಇನ್ನೊಂದ್ ಕೇಳ್ಬೇಕಾಯ್ತಣ. ಹ್ಮ್, ನಮ್ಮ ಅಣ್ಣಗೆ ಒಬ್ರಿಗೆ ಮಕ್ಕಳ ಇಲ್ಲಣ. ಬಸ್ ಬಸ್, ದೇಶಭಕ್ತಿ ಬಗ್ಗೆ ಏನ್ ಬೇಕಾದ್ರೂ ಕೇಳು. ಮಕ್ಕಳು ಕೊಟ್ಟಾಗ ತಗೊಳ್ಳೋದಿಲ್ಲ, ಮಕ್ಕಳ ಆಗದಾಗ ಬೇಕು ಅಂತಾರೆ. ಇದೆಲ್ಲ ಪ್ರತಿಯೊಬ್ಬನ ಕತೆ. ಮಕ್ಕಳ ಬಗ್ಗೆ ಅನೇಕ ವಿಡಿಯೋ ಹಾಕಿದೀನಿ, ಅದನ್ನ ನೋಡ್ಕೊಂಡು ಸರಿಪಡಿಸ್ಕೋ. ತುಂಬಾ ಧನ್ಯವಾದಗಳು, ನಿಮ್ ಹತ್ರ ಮಾತಾಡಿದ್ದಕ್ಕೆ ಬಹಳ ಖುಷಿ ಆಯ್ತು. ನೀನು ಬೇಗ ಮದ್ವೆ ಆಗ್ಬಿಡು. ಹ್ಮ್, ಅಷ್ಟೇ. ನೀನು ದನ ಕಾಯಿ, ನೀವು ಉದ್ಧಾರ ಆಗ್ತೀಯ. ನಿನ್ ಮೇಲೆ ಹೊಟ್ಟೆ ಉರಿತಾ ಇದೆ ನನಗೆ. ದೇವ್ರು ನನಗೂ ದನ ಕಾಯಿಸ್ಬೇಕಾಗಿತ್ತು. ಏನೋ ಚಿಕ್ಕ ವಯಸ್ಸಲ್ಲಿ ಒಂದು ಯಾವಾಗ್ಲೋ ಭಾನುವಾರ ಸೋಮವಾರ ಕಾದಿರ್ದೀನಿ, ಆದ್ರೆ ನಿನ್ನಷ್ಟು ಅದೃಷ್ಟವಂತ ಅಲ್ಲ ಬಿಡು. ಇಲ್ಲ, ನಮ್ಮ ಅಪ್ಪಾಜಿ ಮೊದ್ಲಿಂದ ಒಂದ್ ಎರಡು ಸ್ಕೂಲ್ ಇದ್ದು ನಮ್ಮವ್ವ. ಹ್ಮ್, ಎರಡು ಸ್ಕೂಲಿಂದ ಇವಷ್ಟು ಆಗಿರೋದು ನಮ್ಮವೇ. ದನಗಳು ಒಂದ್ 40 ಆಗಿದಾವೆ. ನೀನು ಜುಮರಿ. ಏಯ್, ನೀನ್ ಹೇಳ್ತಾ ಇದ್ ನೋಡಿ, ಕರೋಡ್ಪತಿ ಆಗ್ತೀಯ ನೀನು. ಏ, ಮರ್ಸಿಡೀಸ್ ಬೆಂಜಲ್ಲಿ ಹೋಗ್ಬಿಟ್ಟು ದನ ಕಾಯ್ತೀಯ ನೀನು ಅಂತವನ್ ನೀನು. ಬಟ್ ಏ, ಲಾಸ್ಟ್ ಕ್ವಶನ್, ಗಂಡ್ಕರ್ ಆದ್ರೆ ಏನೋ ಮಾಡ್ತೀಯಾ? ಗಂಡ್ಕರ್ಗಳೆಲ್ಲ ಸಾಕ್ತೀನಿ ನಾನು. ಓಕೆ, ನಿನ್ ಮುಂದೆ ಯಾರಾದ್ರೂ ನಿನ್ ಪಕ್ಕದೂರವ್ರು ನಿಮ್ಮೂರವ್ರು ಅದ್ ಗಂಡ್ಕರ್ ಅನ್ನ ಕಸಾಯಿ ಕೊಟ್ರೆ ಏನೋ ಮಾಡ್ತೀಯಾ? ಅವ್ರಿಗೆಲ್ಲ ಬುದ್ಧಿವಾದ ಹೇಳಿ ನಾವ್ ಅಣ್ಣ ಇವ್ರಿಗೆ ಇಟ್ಕೊಡ್ತೀವಿ ಅಂತ ಅಪ್ಪ ಗೋಶಾಲಿಗೆ ಹೋಗ್ತೀವಿ ಅಣ್ಣ. ಓಕೆ, ಈಗೆಲ್ಲ ಸಿಂಗರ್ಗಳು ಮಾಡ್ತಾರಣ ಅಣ್ಣ, ಅವ್ರಿಗೆಲ್ಲ ಹೇಳಿ ಈ ತರ ಮಾಡಿ ಗೋಶಾಲಿ. ನಿನ್ನ ಗೋವುಗಳನ್ನ ಯಾರಾದ್ರೂ ಕಸಾಯಿಗಳು ಕದ್ಕೊಂಡೋದ್ರೆ ಏನೋ ಮಾಡ್ತೀಯಾ? ನನ್ನ ಬಂದು ಮುಟ್ಟಕ್ ಆಗಲ್ಲ ಅಣ್ಣ ದನಗಳು. ಯಾಕೋ ಅಣ್ಣ, ನನ್ನ ಯಾವ ಅಲ್ಲಿ ತನಕ ಬಂದು ಮುಟ್ಟ ಅಂತ ಧೈರ್ಯ ಯಾರಿಗಿಲ್ಲ ಅಣ್ಣ. ಏನೋ ಮಾಡ್ತೀಯಾ? ಕಡಿತೀನಣ್ಣ ಅವ್ರನ್ನ. ಕಾನೂನು ಪ್ರಕಾರ ನಡ್ಕೋಬೇಕು. ಓಕೆ, ಮತ್ತೆ ದನಗಳಿಗೂ ಅಷ್ಟು ಪ್ರೀತಿ ಬೆಳೆಸು. ನೀನಲ್ದೆ ಬೇರೆ ಯಾರನ್ನು ಮುಟ್ಟಕ್ ಬಿಡಬಾರ್ದು. ಓಕೆ, ಇಲ್ಲ ಇಲ್ಲ, ಯಾರು ಬರಲ್ಲ ಅಣ್ಣ. ಯಾರು ನನ್ನ ಹತ್ರ ಒಂದ್ ಕರನು ಬಂದು ಮುಟ್ಟಕಾಲ ನಮ್ಮ ದನಿನ ಹತ್ರ. ನಾನೇ ನಮ್ಮ ಅಪ್ಪಾಜಿ ಇಬ್ಬಳಾರ್ ಬಿಟ್ರೆ ಯಾರು ಬಂದ್ ಮುಟ್ಟಕಾಲ ಅಣ್ಣ. ಓರಿಕರ ಹೆಂಗಾರ ಎಲ್ಲಾನು ಸಾಕ್ತೀನಿ. ಯಾಕೋ ಫೋನ್ ಮಾಡ್ತೀಯ? ಯಾಕೋ ಅವ್ರ ಹತ್ರ ಫೋನ್ ಮಾಡಿದೆ ನೀನು? ನಿಮ್ ಹತ್ರ ಮಾತಾಡ್ಬೇಕು ಅಂತ ಬಹಳ ದಿವಸದ ಆಸೆ ಇತ್ತು, ಹಂಗಾಗಿ ಮಾಡ್ದೆ. ಓಕೆ ಕಣ. ಹ್ಮ್ ಕಣ.